ಕರಾವಳಿಯ ಬಹುಮುಖ್ಯ ಸೌಹಾರ್ದದ ತಾಣಗಳಲ್ಲಿ ಒಂದಾಗಿರುವಂತಹ ಕಾರ್ಕಳದ ಅತ್ತೂರು ಸಂತ ಲಾರೆನ್ಸ್ ಬಸಿಲಿಕಾ ಜಾತಿ ಧರ್ಮ ಗಡಿಗಳನ್ನು ಮೀರಿ ವಾರ್ಷಿಕ ಜಾತ್ರಾ ಮಹೋತ್ಸವದ ವೇಳೆ ದೇಶ ವಿದೇಶದ ಭಕ್ತಾದಿಗಳಿಗೆ ಸಾಮರಸ್ಯದ ಬದುಕಿಗೆ ಪ್ರೇರೇಪಿಸ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಕಾರ್ಕಳದ ಸಾಂತಮಾರಿ ಎಂದೇ ಪ್ರಸಿದ್ಧಿ ಹೊಂದಿರುವ ಅತ್ತೂರು ಜಾತ್ರೆ ಜನವರಿ 21ರಿಂದ ವಿಜೃಂಭಣೆಯಿಂದ ಪ್ರಾರಂಭಗೊಂಡಿದ್ದು ಜನವರಿ 26ರ ತನಕ ಜರುಗಲಿದೆ. ದಕ್ಷಿಣ ಭಾರತದಲ್ಲೇ ಭಾವೈಕ್ಯದ ಅಗ್ರ ಧಾರ್ಮಿಕ ಕ್ಷೇತ್ರವಾದ ಸಂತ ಲಾರೆನ್ಸ್ ಬಸಿಲಿಕಾ ಜಗಮಗಿಸುವ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇದ್ದು ರಾಜ್ಯ ಹೊರ ರಾಜ್ಯಗಳ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಸಂತ ಲಾರೆನ್ಸ್ ಬಸಿಲಿಕಾ ಅತ್ತೂರು ನಮ್ಮ ಈ ಪುಣ್ಯಕ್ಷೇತ್ರಕ್ಕೆ ಬಂದಿರುವ ಎಲ್ಲರಿಗೂ ನಮ್ಮ ನಮನಗಳು. ನಮ್ಮ ವರ್ಷದಲ್ಲಿ ಸಂತ ಲಾರೆನ್ಸರ ಪ್ರಯುಕ್ತ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. 6 ದಿನ ಈ ಸಂತ ಲಾರೆನ್ಸರ ವಿಶೇಷವಾದ ಕಾರ್ಯವನ್ನು ನೆನೆಸಿಕೊಂಡು ಅವರು ಮಾಡಿದ ಕೆಲಸ ಕಾರ್ಯಗಳನ್ನು ನಮಿಸಿ ಅವರು ಭಕ್ತರಿಗೆ ಕೊಡುವ ಎಲ್ಲ ಸಹಕಾರ ನೆನೆಸಿಕೊಂಡು ನಾವು ದೇವರಿಗೆ ವಂದಿಸುತ್ತೇವೆ. ಸಂತ ಲಾರೆನ್ಸ್ರವರು 3ನೇ ಶತಮಾನದ ಭಕ್ತರು. ನಾವು ಇಲ್ಲಿ 300 ವರ್ಷದಿಂದ ಈ ಸಂತ ಲಾರೆನ್ಸರ ಬೆಸಿಲಿಕಾ ಚರ್ಚಲ್ಲಿ ಅದ್ಭುತಗಳು ನಡೀತವೆ. ಹಲವಾರು ಮಂದಿ, ಸಾವಿರಾರು ಮಂದಿ ಇಲ್ಲಿ ಭಕ್ತರು ಬಂದು ಅವರಿಗೆ ಬೇಕಾದ ಅನುಗ್ರಹಗಳು ದೊರಕುತ್ತಾ ಇವೆ. ವಿಶೇಷವಾಗಿ ನಮ್ಮ ಸಂತ ಲಾರೆನ್ಸರ ಅನುಗ್ರಹದಿಂದ ಎಲ್ಲ ಧರ್ಮೀಯರಿಗೆ ಉತ್ತಮ ರೀತಿಯ ಅವರಿಗೆ ಸಹಕಾರ ಆಗಿದೆ, ಅವರಿಗೆ ಅನುಗ್ರಹ ಸಿಕ್ಕಿದೆ ಅಂತ ನಂಬಿಕೆ ಇದೆ. ಮತ್ತು ವಿಶೇಷವಾಗಿ ಇತ್ತೀಚೆಗೆ ಈ ಸಂತ ಲಾರೆನ್ಸ್ ಬದಲಿಕೆ ಆಗಲಿಕ್ಕೆ ಕಾರಣ ಈ ರೋಮದಲ್ಲಿರುವ ವ್ಯಾಟಿಕನ್ನಲ್ಲಿರುವ ನಮ್ಮ ಪೋಪ್ ಸ್ವಾಮಿಯವರು ಇದನ್ನು ಈ ಸಾಮಾನ್ಯ ಚರ್ಚಲ್ಲ, ಒಂದು ಅಸಾಮಾನ್ಯ ಚರ್ಚು, ಸರ್ವಧರ್ಮೀಯರು ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ ಮತ್ತು ಅವರ ಬೇಡಿಕೆಯಂತೆ ಅವರ ಎಲ್ಲ ಹರಕೆ ಎಲ್ಲವೂ ಅವರಿಗೆ ಅನುಗ್ರಹಿಸ್ತಾರೆ ಅಂತ ನಂಬಿಕೆ ಇದೆ. ಹೀಗಿರುವಾಗ ಈ ಸಂತ ಲಾರೆನ್ಸ್ ಬಸಿಲಿಕೆಗೆ ಬಂದವರ ಎಲ್ಲರ ಭಕ್ತರಿಗೆ ನಾನು ವಂದನೆ ಸಲ್ಲಿಸ್ತೇನೆ ಮತ್ತು ಆ ದೇವರು ಎಲ್ಲರಿಗೂ ಸಮಸ್ತರಿಗೂ ದೇವರ ಅನುಗ್ರಹ ನೀಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನೀವು ಕೇಳಿರಿ, ನಿಮಗೆ ಕೊಡಲಾಗುವುದು ಎಂಬ ಸಂದೇಶದೊಂದಿಗೆ ನಡೀತಾ ಇರುವಂತಹ 5 ದಿನಗಳ ಉತ್ಸವದಲ್ಲಿ ಸಾವಿರಾರು ಭಕ್ತರು ಸಂತ ಲಾರೆನ್ಸ್ ಸನ್ನಿಧಿಯಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಸಂತ ಲಾರೆನ್ಸ್ ಚರ್ಚ್ ಒಳಭಾಗದಲ್ಲಿ ಎಲ್ಲ ಭಕ್ತರಿಗೂ ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶವಿದೆ. ಚರ್ಚ್ ಹಿಂಭಾಗದಲ್ಲಿ ಪುಷ್ಕರಣಿ ಇದ್ದು ಜಾತ್ರೆಗೆ ಆಗಮಿಸುವ ಎಲ್ಲ ಧರ್ಮೀಯರು ಪುಷ್ಕರಣಿಗೆ ತೆರಳಿ ನೀರನ್ನು ಮುಟ್ಟುವುದು ಇಲ್ಲಿನ ಸಂಪ್ರದಾಯ. ಉಳಿದಂತೆ ಕಳೆದ ವರ್ಷದ ಹರಕೆಯನ್ನ ಈ ಬಾರಿ ಸಂತ ಲಾರೆನ್ಸರಿಗೆ ಸಲ್ಲಿಸುವುದು ಇಲ್ಲಿನ ವಾಡಿಕೆ. ಸಂತ ಲಾರೆನ್ಸರ ವಾರ್ಷಿಕ ಹಬ್ಬ ನಮಗೆಲ್ಲರಿಗೂ ತುಂಬಾ ಖುಷಿ ತರ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲ ಸಮುದಾಯದವರು ಈ ಹಬ್ಬಕ್ಕೆ ಬರ್ತಾರೆ, ಪುಣ್ಯಕ್ಷೇತ್ರಕ್ಕೆ ಬರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿಯ ಸಂತರ ಮೇಲಿರುವ ಅಪಾರ ನಂಬಿಕೆ ವಿಶ್ವಾಸದಿಂದ ಇಲ್ಲಿಯ ಜನರು ಸಂತರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಬೇಡ್ತಾರೆ. ಅವರ ಏನೇನು ಅಗತ್ಯತೆಗಳು ಇವೆ ಅದರ ಬಗ್ಗೆ ಬೇಡಿಕೊಂಡವರು ಬರ್ತಾರೆ ಮತ್ತು ಅದು ಈಡೇರುತ್ತದೆ ಕೂಡ. ಅದರ ಪ್ರತಿಫಲವೇ ಅದು ಈಗ ಸಂತರು ಇಲ್ಲಿ ನೆರವೇರಿಸುತ್ತಾರೆ ಎಂಬುದಕ್ಕೆ ಒಂದು ಉದಾಹರಣೆ. ಇಲ್ಲಿ ಹರಿದು ಬರುವ ಜನಸಾಗರ, ಇದು ಈ ಜನಸಾಗರ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಾ ಹೋಗುತ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಬರುವಾಗ ನಮಗೆ ಗೊತ್ತಾಗ್ತದೆ ಎಷ್ಟೋ ಜನರು ಕೇವಲ ಹತ್ತಿರದಿಂದ ಮಾತ್ರ, ಬೇರೆ ಬೇರೆ ಊರಿನಿಂದ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಹರಕೆ ಹೊತ್ತು ಬರ್ತಾರೆ. ವಿಶೇಷವಾಗಿ ಆ ತಾಯಿಯನ್ನು ಪುಟ್ಟ ಪುಟ್ಟ ಮಕ್ಕಳನ್ನು ಹಿಡ್ಕೊಂಡು ಕೂಡ ಇಲ್ಲಿ ಬರ್ತಾರೆ. ದೂರ ದೂರದಿಂದ ಇಲ್ಲಿ ಹರಕೆ ಹೊತ್ತು ಬರ್ತಾರೆ. ನಮಗೆಲ್ಲರಿಗೂ ತುಂಬ ಸಂತೋಷ, ಯಾಕಂದರೆ ನಾವು ಎಲ್ಲರೂ ಒಂದು ನಮ್ಮ ಮನೋಭಾವನೆ ಇಲ್ಲಿ ನಮಗೆ ಕಾಣಿಕೆ ಸಿಗ್ತದೆ. ಮತ್ತು ಬೇಡಿ ಖಂಡಿತವಾಗಿಯೂ ಸಂತ ಲಾರೆನ್ಸರು ಅನುಗ್ರಹಿಸ್ತಾರೆ ಎಂಬ ವಿಶ್ವಾಸ, ದೃಢ ನಂಬಿಕೆ ನಮ್ಮ ಭಕ್ತರಲ್ಲಿ. ವಾರ್ಷಿಕ ಮಹೋತ್ಸವದ ದಿನಗಳಲ್ಲಿ ಒಟ್ಟು 48 ಬಲಿಪೂಜೆಗಳಿದ್ದು ಬೆಳ್ತಂಗಡಿ, ಪುತ್ತೂರು, ಮಂಗಳೂರು, ಶಿವಮೊಗ್ಗ ಹಾಗೂ ಉಡುಪಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಆಗಮಿಸಿ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಲಿದ್ದಾರೆ. ಏಕಶಿಲಾ ಕಲ್ಲಿನಿಂದ ಕೆತ್ತಿದ ಸಂತ ಲಾರೆನ್ಸರ
ಅತಿ ದೊಡ್ಡ ಹೊಸ ಮೂರ್ತಿಯನ್ನ ಬಸಲಿಕದ ಬಲಬದಿಯಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು. ಶಿಲಾ ಕಲ್ಲಿನಿಂದ ಕೆತ್ತಿದ ಸಂತ ಲಾರೆನ್ಸರ ಪ್ರತಿಮೆ ಇಟಲಿ ದೇಶದ ರೋಮ್ ಪ್ರಾಂತ್ಯದಲ್ಲಿ ಹಾಗೂ ಅತ್ತೂರು ಸಂತ ಲಾರೆನ್ಸ್ ಬಸಲಿಕಾದಲ್ಲಿ ಬಿಟ್ಟರೆ ಬೇರೆಲ್ಲೂ ಕಾಣಸಿಗುವುದಿಲ್ಲ. ಅತ್ತೂರು ಜಾತ್ರೆ ಪ್ರಾರಂಭವಾಯಿತೆಂದ್ರೆ ಕಾರ್ಕಳದಲ್ಲಿ ರಾತ್ರಿ ಆಗುವುದಿಲ್ಲ ಎಂದೇ ಪ್ರತೀತೆ. 5 ದಿನ ಹಗಲು ರಾತ್ರಿ ಎನ್ನದೆ ಜನಸಾಗರವೇ ಇಲ್ಲಿಗೆ ಹರಿದು ಬರುತ್ತದೆ. ಸಂತ ಲಾರೆನ್ಸ್ ಚರ್ಚ್ ವರ್ಣಮಯ ಬೆಳಕಿನಿಂದ ಮಿಂದೇಳ್ತಾ ಇದ್ದು ನೋಡಲು 2 ಕಣ್ಣು ಸಾಲದು ಎಂಬಂತೆ ತನ್ನ ಚಿಲುವನ್ನ ಭಕ್ತರಿಗಾಗಿ ತೆರೆದಿಟ್ಟಿದೆ. ಜಸ್ಟಿನ್ ದಿ ಸಿಲ್ವಾ, ದೈಜ್ ವರ್ಲ್ಡ್, 24x7.